हेलो गेळेयरे, वेलकम टू एसएसपी चिन्कर्ण चानल। नाव निजशरण अंबिगर चौड़य्य निजशरण अंबिगर चौड़य्य हत्तु सालिन भाषण नोड़ता हत्तु सालिन भाषण इष्टवाद्रे लाइक शेर सब्सक्राइब आगोदन्न मरीबेडि अंत हेळ्ता ई ओंदु वीडियो नोड़ता होगोण बन्नि। वेदिके मेले आसीनरागिरुव वेदिके मेले आसीनरागिरुव गण्यमान्यरे ई सभेयल्लिरुव अण्ण अक्कंदिरिगे शुभोदय हागू अंबिगर चौड़य्यर नूरा एरडर जयंतोत्सवद शुभाशयगळु। मत्तोम्मे नोडि ई वेदिकेय मेले आसीनरागिरुव गण्यमान्यरे ई सभेयल्लिरुव नन्न अण्ण अक्कंदिरिगे शुभोदय हागू अंबिगर चौड़य्यर 902 ಜಯಂತೋತ್ಸವದ ಶುಭಾಶಯಗಳು। ಇಲ್ಲಿ 1 ರಿಂದ 10 ಪಾಯಿಂಟ್ ಗಳನ್ನು ನಿಮಗೆ ಹೇಳ್ತಾ ಹೋಗ್ತೇನೆ, ನೀವು ಪಾಯಿಂಟ್ ಗಳನ್ನು ನೆನಪಿಡಿ, ನಿಮ್ಮ ಭಾಷೆಯಲ್ಲಿ ನೀವು ವಿಷಯವನ್ನು ಮಾತ್ರ ಹೇಳ್ತಾ ಹೋಗಿ, ಸರಿನಾ? ಸರಿ, ಇಲ್ಲಿ ನೋಡಿ, ಮೊದಲನೇ ಪಾಯಿಂಟ್ ನೋಡಿ, ನಾನು ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೇನೆ, ಓಕೆ? ರೈಟ್, ಅಂಬಿಗರ ಚೌಡೆಯರು 12ನೇ ಶತಮಾನದಲ್ಲಿ ಜೀವಿಸಿದ್ದ ಶಿವಶರಣ ಹಾಗೂ ವಚನಕಾರರು। ಮತ್ತೊಮ್ಮೆ ನೋಡಿ, ಅಂಬಿಗರ ಚೌಡೆಯರು 12ನೇ ಶತಮಾನದಲ್ಲಿ ಜೀವಿಸಿದ್ದ ಶಿವಶರಣ ಹಾಗೂ ವಚನಕಾರರು। ಓಕೆ, ಎರಡನೇ ಪಾಯಿಂಟ್ ನೋಡಿ, ಉಳಿದೆಲ್ಲ ವಚನಕಾರರಿಗಿಂತ ವಿಭಿನ್ನ ಅಥವಾ ಭಿನ್ನ ಹಾಗೂ ವಿಶಿಷ್ಟ ವ್ಯಕ್ತಿತ್ವ ಇವರದು। ಮತ್ತೊಮ್ಮೆ ನೋಡಿ, ಉಳಿದೆಲ್ಲ ವಚನಕಾರರಿಗಿಂತ ಭಿನ್ನ ಹಾಗೂ ವಿಶಿಷ್ಟ ವ್ಯಕ್ತಿತ್ವ ಇವರದು। ಮೂರನೇ ಪಾಯಿಂಟ್, 1260 ಅಂದರೆ 12ನೇ ಶತಮಾನ ಅಂತೇಳಿ, 1260 ರಾಣಿಬೆನ್ನೂರು ತಾಲೂಕು ಚೌಡದಾನಾಪುರದಲ್ಲಿ ಜನಿಸಿದರು। ನಾಲ್ಕನೇ ಪಾಯಿಂಟ್, ಅವರು ಮೂಲ ಹೆಸರು ಚೌಡೇಶ ಓಕೆನಾ, ಅವರ ಮೂಲ ಹೆಸರು ಚೌಡೇಶ। ಐದನೇ ಪಾಯಿಂಟ್, ಅವರ ತಂದೆ ವಿರೂಪಾಕ್ಷ ತಾಯಿ ಪಂಪಾದೇವಿ ಓಕೆ। ಆರನೇ ಪಾಯಿಂಟ್, ಅವರು ವೃತ್ತಿಯಲ್ಲಿ ಅಂಬಿಗ ಪ್ರವೃತ್ತಿಯಲ್ಲಿ ಅನುಭಾವಿ ಏಳನೇ ಪಾಯಿಂಟ್, ನೇರ ನಿರ್ಭೀತ ನುಡಿಗಳಿಂದ ವಚನಗಳನ್ನು ಬರೆದಿರುವುದು ಗೋಚರಿಸುತ್ತದೆ। ಮತ್ತೊಮ್ಮೆ ನೋಡಿ, ನೇರ ನಿರ್ಭೀತ ನುಡಿಗಳಿಂದ ವಚನಗಳನ್ನು ಬರೆದಿರುವುದು ಗೋಚರಿಸುತ್ತದೆ। ಓಕೆ, ಎಂಟನೇ ಪಾಯಿಂಟ್, ಬಸವಣ್ಣನವರು ಅನುಭವ ಮಂಟಪದಲ್ಲಿ ಸಮಾನ ಭೂಮಿಕೆಯ ಸಮ್ಮೇಳನದಲ್ಲಿ ಸೇರಿಕೊಂಡವರು। ಮತ್ತೊಮ್ಮೆ ನೋಡಿ,
ಬಸವಣ್ಣನವರು ಅನುಭವ ಮಂಟಪದಲ್ಲಿ ಸಮಾನ ಭೂಮಿಕೆಯ ಸಮ್ಮೇಳನದಲ್ಲಿ ಸೇರಿಕೊಂಡವರು. 9ನೇ ಪಾಯಿಂಟ್, ಅವರ ವಚನದ ಅಂಕಿತ ಅಂಬಿಗರ ಚೌಡಯ್ಯ. ಓಕೆ, ರೈಟ್. 10ನೇ ಪಾಯಿಂಟ್ ನೋಡಿ, ಅವರು ರಾಣಿಬೆನ್ನೂರು ತಾಲೂಕು ಚೌಡದಾನಾಪುರದಲ್ಲಿ ಲಿಂಗೈಕ್ಯರಾದರು ಎಂದು ಹೇಳುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ. ಮತ್ತೊಮ್ಮೆ ನೋಡಿ, ಅವರು ರಾಣಿಬೆನ್ನೂರು ತಾಲೂಕು ಚೌಡದಾನಾಪುರದಲ್ಲಿ ಲಿಂಗೈಕ್ಯರಾದರು ಎಂದು ಹೇಳುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ. ಅಂಬಿಗರ ಚೌಡರಿಗೆ ಜಯವಾಗಲಿ, ಅಂಬಿಗರ ಚೌಡಯ್ಯವರಿಗೆ ಜಯವಾಗಲಿ. ಜೈ ಕನ್ನಡಾಂಬೆ. ಹಾಗಾದರೆ ಈ ಒಂದು ವಿಡಿಯೋ ಇಷ್ಟ ಆಯಿತಾ? ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತೇವೆ. ವಿಡಿಯೋ ಮುಗಿಸಾಯಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.